ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು, ಶರಣಾರ್ಥಿ. ಲಿಂಗಾಂಗ ಯೋಗಿ ಸಿದ್ಧರಾಮೇಶ್ವರರು ಅಲ್ಲಮ ಪ್ರಭುದೇವರ ಜೊತೆಯಲ್ಲಿ ಕಲ್ಯಾಣ ಪಟ್ಟಣಕ್ಕೆ ಬಂದರು. ಕಲ್ಯಾಣ ಪಟ್ಟಣಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅನುಭವ ಮಂಟಪ, ಶರಣರ ಸಂಘ, ಚಿಂತನ ಗೋಷ್ಠಿ ಇದನ್ನೆಲ್ಲ ನೋಡಿ, ಶರಣರ ಬಳಗವನ್ನು ನೋಡಿ ಬಹಳ ಆನಂದ, ಬಹಳ ಸಂತೋಷ ಆಗ್ತಾ ಇದೆ. ಅದರಲ್ಲಿ ಬಸವಣ್ಣನವರ ಭವ್ಯವಾದ ದಿವ್ಯವಾದ ವ್ಯಕ್ತಿತ್ವವನ್ನು ನೋಡಿ ಇನ್ನೂ ಖುಷಿಯಾಯಿತು. ಯಾಕೆಂದರೆ ಅವರು ಊರಲ್ಲಿದ್ದಾಗ ಅವ್ರು ಏನು ತಿಳ್ಕೊಂಡಿದ್ರು, ನಾ ರಾಜಗುರು, ನಾನು ವೈರಾಗ್ಯಮೂರ್ತಿ ಅನ್ನುವ ಭಾವನೆ ಇತ್ತು, ಸ್ವಲ್ಪ ಸೂಕ್ಷ್ಮ ಅಹಂಕಾರ ಅವರಿಗಿತ್ತು. ಬಸವಣ್ಣನವರೇನು ಗೃಹಸ್ಥರು ಅಂತ ತಿಳ್ಕೊಂಡು ಭಾವನೆ ಅವರಿಗಿತ್ತು. ಆದರೆ ಇಲ್ಲಿ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಯಿತು. ಆ ವಚನ ನೋಡಿದ್ರೆ ನಮಗೆ ಗೊತ್ತಾಗತ್ತೆ, ಇದು ಬಸವಣ್ಣನವ್ರ ಸಲುವಾಗೆ ಬರೆದಿದ್ದ ವಚನ ಅಂತ ಅಲ್ಲಿ ಗೊತ್ತಾಗತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕೇಳಿ. ಜಲದೊಳಗಣ ಮಚ್ಚ ಜಲವತ್ತನ್ನ ನಾಸಿಕದತ್ತ ಹೊದ್ದಲಿಯದು ಪರಿಯ ನೋಡ. ಶರಣ ಸರ್ವ ಪ್ರಪಂಚದೊಳಗಿದ್ದು ಪ್ರಪಂಚ ತನ್ನತ್ತ ಹೊದ್ದಲಿಯದು ಪರಿಯ ನೋಡ. ಶರಣಂಗೀ ಬುದ್ಧಿ ಮಚ್ಚಂಗಾ ಬುದ್ಧಿ ಕರುಣಿಸಿದೆಯಲ್ಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಅದ್ಭುತವಾದ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಶರಣರ ಬದುಕು ಎಷ್ಟು ನಿರ್ಲಿಪ್ತವಾದ ಬದುಕಿರ್ತಿತ್ತು. ಅವರು ನಿರ್ಲಿಪ್ತವಾದ ಬದುಕು ಸರ್ವಾಂಗ ಪರಿಪೂರ್ಣ ಬದುಕು ಅನ್ನೋದನ್ನು ಇಲ್ಲಿ ಗೊತ್ತಾಗತ್ತೆ. ಏನು ಹೇಳ್ತಾ ಇದ್ದಾರೆಂದರೆ, ಜಲದೊಳಗಣ ಮಚ್ಚ ಜಲವತ್ತನ್ನ ನಾಸಿಕದತ್ತ ಹೊದ್ದಲಿಯದು ಪರಿಯ ನೋಡ. ಈಗ ಮಚ್ಚ ಅಂದರೆ ಮೀನು. ಮೀನು ನೀರಲ್ಲಿರತ್ತೋ ನೆಲದ ಮೇಲಿರುತ್ತೋ ಗಿಡದ ಮೇಲಿರ್ತಾವೋ? ನೀರಲ್ಲಿರ್ತಾವ್ರಿ ಮಾತಾಜಿ ಅಂತ ಹೇಳ್ತೀರಿ, ಎಲ್ಲರಿಗೂ ಗೊತ್ತು ನೀರಲ್ಲಿರ್ತಾವ್ರಿ ಅಂತ. ಆದರೆ ಅದ್ರ ಉಸಿರಾಡತ್ತೋ ಇಲ್ಲೋ? ಉಸಿರಾಡತ್ತೆ, ಅಲ್ಲೇ ಬದುಕತ್ತೆ, ಅಲ್ಲೇ ಹುಟ್ಟತ್ತೆ, ಅಲ್ಲೇ ಬದುಕತ್ತೆ, ಅಲ್ಲೇ ಸಾಯುತ್ತೆ, ಅಲ್ಲೇ ಉಸಿರಾಡತ್ತೆ, ಎಲ್ಲ ಅಲ್ಲೇ ಮಾಡತ್ತೆ. ಆದ್ರೆ ಉಸಿರಾಡಿದ್ರೆ ಮತ್ತೆ ಮುಗಲ್ ನೀರು ಹೋಗ್ತಾವೇನು? ಇಲ್ಲ. ದೇವ್ರು ಎಂಥ ವ್ಯವಸ್ಥಿತವಾಗಿಟ್ಟ ನೋಡ್ರಿ. ಆ ಮೀನು ನೀರಲ್ಲೇ ಇರತ್ತೆ, ನೀರಲ್ಲೇ ಉಸಿರಾಡತ್ತೆ, ಆದ್ರ ನೀರು ತನ್ನ ನಾಸಿಕದತ್ತ ಹೊದ್ದಲ್ಲಿ ಎದು ಪರಿಯ ನೋಡ. ಮೂಗಿನ ಹತ್ರ ಬರ್ಲಿಕ್ಕೆ ಸಾಧ್ಯವಿಲ್ಲ. ನೋಡೋಣ, ನೀವು ಮಾಡ್ರಿ ಸೋದಿ, ನೀರಲ್ಲಿ ಹೋಗಿ ಮುಣುಗ್ರಿ ನೋಡೋಣ. ನಾವು ನೀರಲ್ಲಿ ಮುಣುಗಿದ್ರೆ ನಮಗೆ ಬರಕಾಗತ್ತಾ? ಕೆಮ್ಮು ಮಾಯ ನೀರಾಗೆಲ್ಲ ಬಾಯಲ್ಲಿ ಮುಗಲಿ ನೀರು ಹೋಗ್ಬಿಟ್ಟು ಕೆಮ್ಮು ಬಂದ್ಬಿಡ್ತದೆ, ನಮ್ಮ ನಿಲ್ಲಲಕ್ಕೆ ಆಗುದಿಲ್ಲ. ಆದರೆ ನಮಗಾಗುವುದಿಲ್ಲ, ಆದರೆ ಆ ಮೀನು ನೀರಲ್ಲೇ ಇದ್ದುಕೊಂಡು ಉಸಿರಾಡತ್ತೆ. ನಮ್ಮ ಶರಣರ ಜ್ಞಾನ ಎಂಥ ಅದ್ಭುತ ಜ್ಞಾನ. ಈಗ 21ನೇ ಶತಮಾನದಲ್ಲಿ ವಿಜ್ಞಾನಿಗಳು ಒಂದೊಂದು ಪ್ರಾಣಿಯಲ್ಲಿ ವಿಶೇಷವಾದ ಗುಣ ಕಂಡುಹಿಡೋದು ದೊಡ್ಡ ಮಾತಲ್ಲ. 900 ವರ್ಷಗಳ ಹಿಂದೆ ನಮ್ಮ ಬಸವಾದಿ ಪ್ರಮಥರು ಹೇಳ್ತಾ ಇದ್ದಾರೆ, ಮೀನಲ್ಲಿ ಎಂಥ ಅದ್ಭುತವಾದಂಥ ಶಕ್ತಿ ಇದೆ. ಆವಾಗ ನೀರಲ್ಲಿದ್ದರೂ ಕೂಡ ಮೂಗಿನ ಹತ್ರ ನೀರು ಬರಲಾರ್ದಂಗ ವ್ಯವಸ್ಥೆ ಮಾಡಿದನಂತೆ ಪರಮಾತ್ಮ. ಹಾಗೆ ಜಲವತ್ತನ್ನ ನಾಸಿಕದತ್ತ ಹೊತ್ತಲಿಯದು ಪರಿಯ ನೋಡ. ಜಲದೊಳಗಣ ಮಚ್ಚ ಜಲವತ್ತನ್ನ ನಾಸಿಕದತ್ತ ಹೊತ್ತಲಿಯದು ಪರಿಯ ನೋಡ. ಅದನ್ನು ಮೂಗಿನ ಹತ್ರ ಬರಲಾರ್ದಂಗ ವ್ಯವಸ್ಥಿತವಾಗಿದು ಇರ್ತಾ ಇದೆ, ಬರಲಿಕ್ಕೆ ಸಾಧ್ಯವಿಲ್ಲ. ಶರಣ ಸರ್ವ ಪ್ರಪಂಚದೊಳಗಿದ್ದು, ಶರಣ ಸರ್ವ ಪ್ರಪಂಚದೊಳಗಿದ್ದು. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಸಾಧನೆ ಮಾಡಿ ಗುರಿ ಮುಟ್ಟಬೇಕು ಅಂದಾಗ ಹೆಣ್ಣು ಮಾಯೆ, ಹೊನ್ನು ಮಾಯೆ, ಸಂಪತ್ತು ಮಾಯೆ ಅಂತ ತಿಳ್ಕೊಂಡು ಹೇಳಿ ಅದನ್ನು ಬಿಟ್ಟು, ಹೆಂಡತಿ ಬಿಟ್ಟು, ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಿದವ್ರನ್ನ ಭಾಳ ಜನ ನೋಡ್ತಾ ಇದ್ದೀವಿ ನಾವು. ಯಾಕೆ ಇವೆಲ್ಲ ಮಾಯೆ ಅಂತ ತಿಳ್ಕೊಂಡು ತಪಸ್ಸು ಮಾಡಿದವ್ರು ನೋಡ್ತಾ ಇದ್ದೀವಿ. ಆದರೆ ಬಸವ ಧರ್ಮಗುರು ಬಸವಣ್ಣನವರ ವ್ಯಕ್ತಿತ್ವ ಎಂಥ ವೈಶಿಷ್ಟ್ಯಪೂರ್ಣವಾದದ್ದು ಅಂತ ಹೇಳ್ತಾರೆ. ಶರಣ ಸರ್ವ ಪ್ರಪಂಚದೊಳಗಿತ್ತು. ಈ ಶರಣ ಸರ್ವ ಪ್ರಪಂಚದೊಳಗಿದ್ದಾರೆ. ಲೌಕಿಕವಾಗಿ ನೋಡಿದಾಗ ಉನ್ನತವಾದ ಪದವಿ ಪ್ರಧಾನಮಂತ್ರಿಯ ಪದವಿ, ಬಹಳ ದೊಡ್ಡ ಪದವಿ. ಪ್ರಧಾನಮಂತ್ರಿಗಳಾಗಿದ್ದರು. ಈಗ ನಿಮಗೆ ಪ್ರಧಾನಮಂತ್ರಿಗಳ ಒಂದು ವ್ಯಕ್ತಿತ್ವ ಏನು ಅಂತ ಈಗ ನೀವು ಕೊರೋನ ಬಂದಾಗ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಯಾಕೆಂದರೆ ಒಂದು ಆರ್ಡರ್ ಮಾಡಿದ್ರು ಅಂದರೆ ಅದೇ ಪ್ರಕಾರ ಇಡೀ ದೇಶವೇ ಆಚರಣೆಯನ್ನು ಮಾಡ್ತಾ ಇದೆ ಎಂದಾಗ, ಅಂಥ ಪದವಿ ಧರ್ಮಪಿತ ಬಸವಣ್ಣನವರಿಗಿತ್ತು. ಆದರೆ ಅವರಿಗೆ ಅದು ಮಾಯೆ ಆಗಲಿಲ್ಲ. ಅಂಥ ದೊಡ್ಡ ಪದವಿನೂ ಕೂಡ ಅವರಿಗದು ಮಾಯೆ ಆಗಲಿಲ್ಲ. ಆಮೇಲೆ ಪೃಥ್ವಿಗಗ್ಗಳ ಚೆಲುವೆ ನೀಲಲೋಚನೆ. ನೀಲಮ್ಮ ತಾಯಿಯವರು ಹೇಗಿದ್ರು ಅಂದರೆ, ಇಡೀ ಪೃಥ್ವಿಗೆ ಅಗ್ಗಳ ಚೆಲುವೆ,
ಇಷ್ಟು ಸುಂದರವಾಗಿದ್ರಂತೆ ನೀಲಮ್ಮ ತಾಯಿ. ಇಷ್ಟು ಸುಂದರವಾದಂಥ ನೀಲಮ್ಮ ತಾಯಿ ಇದ್ದರೂ ಕೂಡ ಅವರು ಮಾಯೆ ಅನ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾರೆ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಹೊಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಜಗದ್ಗುರು ಅಲ್ಲಮ್ಮ ಪ್ರಭುದೇವರೇ ಚೆನ್ನಾಗಿ ಹೇಳ್ತಾರೆ, ಹೆಣ್ಣು ಮಾಯೆ ಅಲ್ಲ, ಆಮೇಲೆ ಹೊನ್ನು ಮಾಯೆ ಅಲ್ಲ, ಮಣ್ಣು ಮಾಯೆ ಅಲ್ಲ. ಹೆಣ್ಣು ಹೊನ್ನು ಮಣ್ಣು ಇವು ಯಾವೂ ಬಸವಣ್ಣನವರಿಗೆ ಮಾಯೆ ಆಗಲಿಲ್ಲ. ಉನ್ನತವಾದ ಪದವಿಯಾದಂಥ ಪ್ರಧಾನ ಪಟ್ಟ ಅದು ಮಾಯೆ ಆಗಲಿಲ್ಲ. ಪೃಥ್ವಿ ಗಗ್ಗಳ ಚೆಲುವೆ ನೀಲಲೋಚನೆ ತಾಯಿ ಅಷ್ಟು ಸುಂದರವಾಗಿದ್ದರೂ ಕೂಡ ಅವರಿಗೆ ಹೆಣ್ಣು ಮಾಯೆ ಆಗಲಿಲ್ಲ. ಅಂದಾಗ ಸಂಪತ್ತು ಮಾಯೆ ಆಗಲಿಲ್ಲ. ಅಂದಾಗ ಆವಾಗ ಅವ್ರನ್ನ ನೋಡಿ ಇಷ್ಟು ಖುಷಿ ಆಗತ್ತೆ. ಅದಕ್ಕೆ ನಮ್ಮ ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ, ಏನಂದರೆ ಬಸವಣ್ಣನವರು ಸತಿಯ ಕಂಡು ವೃತ್ತಿಯಾದ ಬಸವಣ್ಣ, ವೃತ್ತಿಯಾಗಿ ಬ್ರಹ್ಮಚಾರಿಯದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಬಸವಣ್ಣನೊಬ್ಬನೇ. ಎಂಥ ಮಾತ್ರ ಇದನ್ನು ಯಾರು ಹೇಳ್ತಾ ಇರೋದು? ಅವರು ಸಾನ್ನಿಧ್ಯದಲ್ಲಿರುವಂಥ ಮಹಾಜಗದ್ಗುರು ವೈರಾಗ್ಯ ಮೂರ್ತಿ, ವೈರಾಗ್ಯದ ಮೇರು ಪರ್ವತವೇ ಆಗಿದ್ರು ಅಲ್ಲಮ್ಮ ಪ್ರಭುದೇವರು. ಅಂದಾಗ ಅಂಥ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಬಸವಣ್ಣನವರ ವ್ಯಕ್ತಿತ್ವದ ಬಗ್ಗೆ, ಸತಿಯ ಕಂಡು ವೃತ್ತಿಯಾದ ಬಸವಣ್ಣ, ವೃತ್ತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಗುಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ. ಇಡೀ ಗುಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಯಾರಲ್ಲ ಇದ್ರ ಅವರು ಗುರು ಬಸವಣ್ಣ ಅನ್ನುವ ಮಾತನ್ನು ಅಲ್ಲಮ್ಮ ಪ್ರಭು ದೇವರು ಹೇಳ್ತಾ ಇದ್ದಾರೆ. ಅಂದಾಗ ಇಲ್ಲಿ ಅಂತ ಇದ್ದಾರೆ, ಶರಣ ಸರ್ವ ಪ್ರಪಂಚದೊಳಗಿದ್ದು ಪ್ರಪಂಚ ತನ್ನತ್ತ ಹೊದ್ದಲಿಯದು ಪರಿಯ ನೋಡ. ಈ ಶರಣ ಸರ್ವ ಪ್ರಪಂಚದೊಳಗಿದ್ದರೂ ಕೂಡ ಆ ಪ್ರಪಂಚ ತನ್ನ ಕಡೆ ಒದಿಲ್ಲ, ತನ್ನ ಕಡೆ ಬರಲಾರ್ದಂಗ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾನೆ ದೇವರು ಅಂತ ತಿಳ್ಕೊಂಡು ಹೇಳಿ, ಎಂಥ ಅದ್ಭುತವಾದ ವ್ಯಕ್ತಿತ್ವ ಧರ್ಮಗುರು ಬಸವಣ್ಣನವರದು ಅಂತ ಹೇಳ್ತಾರೆ. ಮಚ್ಚಂಗಾ ಬುದ್ಧಿ ಶರಣಂಗಿ ಬುದ್ಧಿ. ದೇವರೇ, ನೀನು ಆ ಮೀನಿಗೆ ಅಂಥ ಬುದ್ಧಿಯನ್ನು ಕೊಟ್ಟಿದೆಯಾ, ಆ ನಂತರ ಈ ಶರಣನಿಗೆ ಇಂಥ ಬುದ್ಧಿಯನ್ನು ಕೊಟ್ಟಿದೆಯಾ, ಎಂಥ ಮಹತ್ವಪೂರ್ಣವಾದಂಥ ಬುದ್ಧಿಯನ್ನು ನೀನು ಕೊಟ್ಟಿದೆಯಾ. ಎಲ್ಲ ಇದ್ದರೂ ಕೂಡ ನಿರ್ಲಿಪ್ತವಾದ ಬಾಳುವೆ. ಅವ್ರು ಹೇಳ್ತಾರೆ ಧರ್ಮಪಿತ ಬಸವಣ್ಣರೇ ಒಂದು ಕಡೆ ಹೇಳ್ತಾರೆ, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ಆವಾಗ ಮಾಡಬೇಕಂತೆ, ಎಲ್ಲವನ್ನು ಮಾಡ್ತಾ ಇದ್ರೂ ಕೂಡ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ನೀರ ತಾವರೆಯಂತೆ ಇರಬೇಕಂತೆ ನಮ್ಮ ಬದುಕು. ಏನಂದರೆ ತಾವರೆ ನೀರಲ್ಲೇ ಕೆಸರಲ್ಲೇ ಹುಟ್ಟತ್ತೆ, ನೀರಲ್ಲೇ ಹುಟ್ಟತ್ತೆ, ಆದರೆ ನೀರು ಅಂಟಿಸ್ಕೊಳ್ಳೋದಿಲ್ಲ, ಕೆಸರನ್ನು ಅಂಟಿಸ್ಕೊಳ್ಳೋದಿಲ್ಲ. ನೀರು ಕೆಸರು ಬಿಟ್ಟು ಎತ್ತರವಾಗಿ ತಾವರೆ ಹೇಗಿರುತ್ತದೋ ಹಾಗೆ ಶರಣರ ಬದುಕು ಅಂತ ಅದ್ಭುತವಾದ ಬದುಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಶರಣ ಸರ್ವ ಪ್ರಪಂಚದಲ್ಲಿದ್ದು ಪ್ರಪಂಚ ತನ್ನತ್ತ ಹೊತ್ತಲ್ಲಿ ಅದು ಪರಿಯ ನೋಡ, ಸರ್ವ ಪ್ರಪಂಚದಲ್ಲಿದ್ದರೂ ಕೂಡ ತನ್ನತ್ರ ಬರಲಾರ್ದಂಗಿದ್ದಾರಂತ. ಅದಕ್ಕಾಗಿ ಶರಣರ ಬದುಕು ಭಾಳ ವೈಶಿಷ್ಟ್ಯಪೂರ್ಣವಾದ ಬದುಕು. ಅದಕ್ಕೆ ಹೇಳ್ತಾರೆ ನರಜನ್ಮಕ್ಕೊಮ್ಮೆ ಬಂದ ಬಳಿಕ ಆವಾಗ ನರಜನ್ಮ ದೊರಕುವುದೆಂದು ಸರ್ವರಿಗೂ ಅರಿವು ಹುಟ್ಟುವುದೆಂದು ಅರಿವುಳ್ಳ ಪರಮಗುರು ದೊರಕುವುದೆಂದು ಇವರನ್ನ ಸ್ಥಿರಭಕ್ತರಾಗುವುದೆಂದು ನಾಕಾಣಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ಇಲ್ಲಿ ನರಜನ್ಮ ದೊರಕುವುದೆಂದು ನೋಡ್ರಿ, 84 ಲಕ್ಷ ಜೀವರಾಶಿಗಳಲ್ಲಿ ಏನೇನಾಗಿ ಹುಟ್ಟಿ ಬಂದಿದೀವೋ ಗೊತ್ತಿಲ್ಲ, ಆದರೆ ಮಾನವರಾಗಿ ಹುಟ್ಟೋದು ಯಾವಾಗ, ಮಾನವ ಜನ್ಮ ಬರುವುದು ಯಾವಾಗ ಅಂತ ಕಾಯ್ತಾ ಇದ್ದಾನೆ. ಆದರೆ ಯಾವಾಗ ಬರುತ್ತೋ ಹೇಳಿಕ್ಕಾಗೋದಿಲ್ಲ. ನರಜನ್ಮ ದೊರಕುವುದೆಂದು ಈ ನಾವು ಮಾನವ ಜನ್ಮಕ್ಕೆ ನಾವು ಬಂದಿದ್ದೀವಿ ಅಂದರೆ ಇದು ಸಾರ್ಥಕ ಮಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆ ಅಂದರೆ ಹೇಳ್ತಾ ಇದ್ದಾರೆ ಕವಿಗಳು, ನರಜನ್ಮ ದೊರಕುವುದೆಂದು ಸರ್ವರಿಗೂ ಅರಿವು ಹುಟ್ಟುವುದೆಂದು. ನರಜನ್ಮ ದೊರಕಿದೆ ಅಂತ ತಿಳ್ಕೊಳ್ಳೋಣ, ಆದರೆ ಇದ್ದವರೆಲ್ಲರಿಗೂ ಏನಂದರೆ ಅರಿವು ಹುಟ್ಟೈತೇನು, ಜ್ಞಾನ ಬಂದೈತೇನು? ಅರಿವು ಬರಲಿಕ್ಕೆ ಸಾಧ್ಯವಿಲ್ಲ ಎಷ್ಟೋ ಜನಕ್ಕೆ, ಎಷ್ಟೋ ಜನಕ್ಕೆ ಜ್ಞಾನ ಬರಲಿಕ್ಕೆ ಸಾಧ್ಯವಿಲ್ಲ. ಅಧ್ಯಾತ್ಮದ ಜ್ಞಾನದ ಕಡೆ ಗಮನ ಐತೇನೆ ಅವರಿಗೆ? ಸರ್ವರಿಗೂ ಅರಿವು ಹುಟ್ಟುವುದೆಂದು. ಆ ಅರಿವನ್ನು ಯಾವಾಗ ಹುಟ್ಟತ್ತೆ ಅಂತ ನಾವು ಕಾಯ್ಲಿಕ್ಕಾಗಲ್ಲ, ಆದರೆ ಹೋಗಲಿ ಬಿಡಿ, ಅರಿವು ಹುಟ್ಟಿದೆ ಅಂತ ತಿಳ್ಕೊಳ್ಳೋಣ.
ಅರಿವುಳ್ಳ ಪರಮಗುರು ದೊರಕುವುದೆಂದು. ಅರಿವುಳ್ಳಂಥ ಪರಮಗುರು ದೊರಕುವುದೆಷ್ಟು ಕಷ್ಟ. ಗುರು ಜ್ಞಾನಿ, ತಪಸ್ವಿ, ಯೋಗಿ, ನಿಸ್ವಾರ್ಥಿಯಾದಂಥ ಗುರು ಸಿಗೋದು ನಮ್ಗೆ ಎಷ್ಟು ಕಷ್ಟ ಇದೆ ಗೊತ್ತಾ. ಸ್ವಾರ್ಥಿ ಗುರುವನ್ನೇ ನಾವು ನೋಡ್ತಾ ಇದ್ದೀವಿ. ಅಂಥ ಒಬ್ಬ ನಿಸ್ವಾರ್ಥಿ ಗುರುವನ್ನು, ಯೋಗಿಯನ್ನು, ತಪಸ್ವಿಯನ್ನು, ಮಹಾಜ್ಞಾನದ ಗುರುವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟ? ಖಂಡಿತ ಸಿಗಲ್ಲ. ಅಂಥ ಮಹಾಜ್ಞಾನಿ ಗುರು ಇದ್ದಾಗ ಆ ಗುರುವನ್ನು ಪಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆಮೇಲೆ ಹೋಗಲಿ ಬಿಡಿ, ಗುರು ಸಿಕ್ಕಾರೆ ಅಂತ ತಿಳ್ಕೊಳ್ಳೋಣ. ಗುರು ಸಿಕ್ಕದ ಮೇಲೂ ಕೂಡ ಆವಾಗಲೇ ಹೇಳ್ತಾರೆ ಏನಂದರೆ, ಪರಮ ಗುರು ದೊರಕುವುದೆಂದು ಸಿಕ್ಕಿದ್ದಾರೆ, ಆದರೆ ಇವರೆನ್ನ ಸ್ಥಿರ ಮುಕ್ತರಾಗುವುದೆಂದು ನಾ ಕಾಣೆ. ಇವರೆಲ್ಲರೂ ಸ್ಥಿರ ಮುಕ್ತರಾಗಲಿಕ್ಕೆ ಸಾಧ್ಯ ಉಂಟ? ಗುರುವಿನ ಅಂತ ದೀಕ್ಷೆ ತಗೊಂಡವರೆಲ್ಲರೂ ಸ್ಥಿರ ಮುಕ್ತರಾಗ್ತಾರೆ? ದೀಕ್ಷೆ ತಗೊಂಡ ತಕ್ಷಣ ಸುಮ್ಮನೆ ಕೂತ್ಬಿಟ್ರೆ ಆಗೋದಿಲ್ಲ. ಈಗ ನೀವು ಸ್ಕೂಲಿಗೆ ಅಡ್ಮಿಷನ್ ಮಾಡಿದ ತಕ್ಷಣ ಮಕ್ಕಳು ಪಾಸಾಗ್ತಾರೇನ್ರಿ? ಅವರು ಪ್ರತಿದಿನ ಸ್ಕೂಲಿಗೆ ಹೋಗ್ಬೇಕು. ಬರೀ ಪ್ರತಿದಿನ ಸ್ಕೂಲಿಗೆ ಹೋದರೂ ಪಾಸಾಗೋದಿಲ್ಲ, ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನಿಷ್ಠೆಯಿಂದ ಅಭ್ಯಾಸ ಮಾಡಿ ಮುಂದೆ ಪರೀಕ್ಷೆಯಲ್ಲಿ ಬರೀಬೇಕು. ಬರೆದಾಗ ಆವಾಗ ಅವರು ಪಾಸಾಗ್ಲಿಕ್ಕೆ ಸಾಧ್ಯ ಉಂಟು. ಫಸ್ಟ್ ಕ್ಲಾಸ್ ಬರ್ತಾರೆ, ರ್ಯಾಂಕ್ ಬರ್ತಾ ಇದ್ದಾರೆ. ಹಾಗದೇ ರೀತಿ ಗುರುವಿನಿಂದ ಅನುಗ್ರಹ ತೆಗೆದುಕೊಂಡ ಮಾತ್ರಕ್ಕೆ ನಮಗೆ ಸಾಧನೆ ಏನಂದರೆ ಮುಕ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಸತತವಾಗಿ ಏನಂದರೆ ಪೂಜೆ, ಪ್ರಾರ್ಥನೆ, ಧ್ಯಾನವನ್ನು ಮಾಡಬೇಕು. ಅದು ಪೂಜೆ, ಪ್ರಾರ್ಥನೆ, ಧ್ಯಾನ ಅಂದರೆ ಅಟೆಂಡೆನ್ಸ್ ಇದ್ದಂಗ. ಆ ನಂತರ ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಯೋಗ ಸಾಧನೆ ಮಾಡಬೇಕು, ಪೂಜಾ ಮಾಡಬೇಕು, ಯೋಗ ಸಾಧನೆ ಮಾಡಬೇಕು. ಸಾಧನೆ ಮಾಡಿದ ನಂತರ ಆವಾಗ ಪರಮಾತ್ಮನ ಕರುಣೆಯಾಗಲಿಕ್ಕೆ ಸಾಧ್ಯ ಉಂಟು. ಯಾವಾಗ ನಾವು ಪರಮಾತ್ಮನ ಕರುಣೆಯನ್ನು ಪಡ್ಕೊಳ್ತೀವೋ ಆವಾಗ ನಮ್ಮ ಜೀವನ ಏನಂದರೆ ಸಾರ್ಥಕದ ಬದುಕು ಆಗತ್ತೆ. ಶರಣ ಬಂಧುಗಳೇ, ನಾವು ಏನಂದರೆ ಸರ್ವ ಪ್ರಪಂಚದೊಳಗಿದ್ದು ಎಲ್ಲದರಲ್ಲಿದ್ದರೂ ಕೂಡ ನಮ್ಮ ಜೀವನ ಹೇಗಿರಬೇಕು ಅಂದರೆ, ನೀರೊಳಗೆ ದೋಣಿ ಇರಲಿ, ಆದರೆ ದೋಣಿ ಒಳಗೆ ನೀರು ಬರೋದು ಬೇಡ. ನೀರೊಳಗೆ ದೋಣಿ ಇದ್ದರೆ ನಮ್ಮನ್ನು ಈ ದಡದಿಂದ ಆ ದಡಕ್ಕೆ ನಮಗೆ ಕರ್ಕೊಂಡು ಹೋಗುತ್ತೆ. ಆದರೆ ಈ ಭವಸಾಗರದಲ್ಲಿ ನಮ್ಮ ಜೀವನ ಎನ್ನುವ ದೋಣಿ ಇರಲಿ, ಆದರೆ ನಮ್ಮ ಜೀವನದೊಳಗೆ ಈ ಸಂಸಾರದ ನೀರು ಬಂತು ಅಂದರೆ ನಮ್ಮನ್ನು ಮುಣುಗಸತ್ತೆ, ಸರ್ವನಾಶ ಮಾಡತ್ತೆ. ಹಾಗದೇ ರೀತಿ ನೀರೊಳಗೆ ದೋಣಿ ಇದ್ದರೆ ಈ ದಡದಿಂದ ಆ ದಡಕ್ಕೆ ಹೋಗ್ತಾ ಇದೆಯೋ, ಹಾಗೆ ಪರಮಾತ್ಮನ ಕರುಣೆ ಅನ್ನುವ ಹುಟ್ಟು, ಅನು ಗುರುಕರುಣೆ ಅನ್ನುವಂಥ ಹುಟ್ಟಿದ್ರೆ ಈ ಸಂಸಾರದ ಎನ್ನುವಂಥ ಈ ಸಾಗರವನ್ನು ಕೂಡ ನಾವು ಸುಲಭವಾಗಿ ದಾಟಿ ಮಾನವತ್ವದಿಂದ ದೈವತ್ವದವರೆಗೂ ನಾವು ಸುರಕ್ಷಿತವಾಗಿ ಗುರಿ ಮುಟ್ಲಿಕ್ಕೆ ಸಾಧ್ಯ ಉಂಟು ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶರಣ ಬಂಧುಗಳೇ, ಗುರು ಬಸವಣ್ಣನವರ ಜೀವನ ಸರ್ವಾಂಗ ಪರಿಪೂರ್ಣವಾದ ಅವರ ಜೀವನ. ಈ ಸರ್ವಾಂಗ ಪರಿಪೂರ್ಣವಾದ ಜೀವನವನ್ನು ನೋಡಿ ಸಿದ್ಧರಾಮೇಶ್ವರರಿಗೆ ಬಹಳ ಸಂತೋಷ, ಬಹಳ ಆನಂದ ಅವರಿಗಾಗ್ತಾ ಇದೆ. ಆನಂದಾಗಿ ಶರಣನ ಹೋಗ್ತಾ ಇದ್ದಾರೆ. ಅಂದಾಗ ಶರಣ ಬಂಧುಗಳೇ, ನಿಮಗೆಲ್ಲರಿಗೂ ಶರಣು.